ನೀವು ಇಷ್ಟು ದಿನ ಪರಮೇಶ್ವರ್ ನಾಯಕ್ ದರ್ಪ ದಬ್ಬಾಳಿಕೆಯನ್ನ ನೋಡಿದ್ರಿ, ಈಗ ಅವರ ಮಹಾಭ್ರಷ್ಟತನದ ಮುಖವನ್ನ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. 5 ವರ್ಷದಲ್ಲಿ ಇವರ ಆಸ್ತಿ ಬರೋಬ್ಬರಿ 68 ಕೋಟಿ ರೂಪಾಯಿ. ಇವರ ಅಕ್ರಮ ಆಸ್ತಿ ಖರೀದಿ ಬಗ್ಗೆ ಆರ್ಟಿಐ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. ಅಲ್ಲದೆ ಪರಮೇಶ್ವರ್ ನಾಯಕ್ಗೆ ಟಿಕೆಟ್ ನೀಡದಂತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಮನವಿ ಸಲ್ಲಿಸಿದ್ದಾರೆ. ಎಸ್ ವೀಕ್ಷಕರೇ, ಇಷ್ಟು ದಿನ ಪರಮೇಶ್ವರ್ ನಾಯಕ್ ಅವರ ದರ್ಪ ದಬ್ಬಾಳಿಕೆಯನ್ನ ನೋಡಿದ್ರಿ. ಸಚಿವ ಸ್ಥಾನವನ್ನ ಕಳ್ಕೊಂಡ್ರೂ ಕೂಡ ಅವರ ದರ್ಪ ಮುಂದುವರಿತಾನೆ ಹೋಯಿತು. ಈಗ 63 ಕೋಟಿ ರೂಪಾಯಿ ಆಸ್ತಿಯನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಎಲೆಕ್ಷನ್ ಸಮಯ ಬೇರೆ, ಇದನ್ನ ಗಮನದಲ್ಲಿಟ್ಕೊಂಡು ಇದನ್ನ ಮುಂದೆ ಇಟ್ಕೊಂಡು ಕೈ ಕಾರ್ಯಕರ್ತರೇ ಹೈಕಮಾಂಡ್ಗೆ ಮನವಿಯನ್ನ ಸಲ್ಲಿಸಿದ್ದಾರಂತೆ. ಅಂದ್ರೆ ಇವರಿಗೆ ನೆಕ್ಸ್ಟ್ ಟಿಕೆಟ್ ಕೊಡಬೇಡಿ ಅಂತ. ಜೊತೆಗೆ ರಾಜಶೇಖರ್ ಮುಲಾಲಿ ಏನಿದ್ದಾರೆ ಆರ್ಟಿಐ ಕಾರ್ಯಕರ್ತ, ಇವರ ಬೇನಾಮಿ ಆಸ್ತಿಯನ್ನ ಹೊರಹಾಕಿದ್ದಾರೆ ಅನ್ನುವಂತಹ ಮಾಹಿತಿ. 300 ಪಟ್ಟು ಹೆಚ್ಚಳ ಆಸ್ತಿಯನ್ನ ಪರಮೇಶ್ವರ್ ನಾಯಕ್ ಮಾಡಿಕೊಂಡಿದ್ದಾರೆ. ನಮ್ಮ ತಂಡದ ಪ್ರಮುಖ ಸದಸ್ಯರು ಮಂಜುನಾಥ್ ಅನ್ನೋರು ಹೂನಡಗಲಿಂದ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ರು. ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಅವನ್ನ ಪರಿಶೀಲನೆ ಮಾಡಕ್ ಹೋಗಿದ್ರೆ 100 ಎಕರೆ ಅಕ್ರಮ ಆಸ್ತಿ ಸಿಕ್ತು ಪರಮೇಶ್ವರ್ ನಾಯಕ್ ಅವ್ರದ್ದು, ಹಿಂಬಾಲಕರು ಮತ್ತೆ ಅವರ ಕುಟುಂಬ ಸದಸ್ಯರೊಂದಿಗೆ. ಯಾವಾಗ ಇವರು ಸಚಿವರು ಇದ್ರಲ್ಲ ಅವಾಗ ಪರ್ಚೇಜ್ ಮಾಡಿದ್ದು. ಇದಾಗಲೇ ನಾವೆಲ್ಲ ಪರಿಶೀಲನೆ ಮಾಡೋಕೆ ಹೋಗಿ ಮತ್ತು ಬೆಂಗಳೂರದೊಂದು ಪ್ರಾಪರ್ಟಿ ಸಿಕ್ತು. ಇದನ್ನು ಹೈದರಾಬಾದ್ದು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಎಲ್ಲೆಲ್ಲಿ ಬೆಂಗಳೂರು ಸುತ್ತಮುತ್ತಲು ಎಲ್ಲಿ ಆಸ್ತಿ ಮಾಡಿದ್ದಾರೆ, ಮತ್ತು ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಹಾನಗಲ್ ಹತ್ರ ಇನ್ನು ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಆಸ್ತಿ ಮಾಡಿದೆ. ಈಗ ನಮಗೆ 68 ಕೋಟಿ ರೂಪಾಯಿದು ಅಕ್ರಮ ಆಸ್ತಿ ನಮಗೆ ಸಿಕ್ಕಿದೆ. ಇದ್ರ ಬಗ್ಗೆ ನಾನು ಈಗಾಗಲೇ ನಿನ್ನೆ ರಾಹುಲ್ ಗಾಂಧಿಯವ್ರಿಗೊಂದು ಪತ್ರ ಬರೆದಿದ್ದೆ, ಅದೇ ಕಾಪಿಯನ್ನು KPCC ಅಧ್ಯಕ್ಷರಿಗೂ ಹಾಕಿದ್ದೀನಿ. ಸೊ ಅವರೇನು ಅವ್ರಿಗೆ ಟಿಕೆಟ್ ಕೊಡಬಾರ್ದು ಮತ್ತು ಈ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡಬಾರ್ದು ಅನ್ನೋದೊಂದು ನಮ್ಮ ವಾದ ಇತ್ತು. ಹಾಗಾಗಿ ನಮ್ಮ ಕೈಯಲ್ಲಿ ಏನು ಸಾಧ್ಯತೆ ಇದೆಯೋ ಅದನ್ನು ನಾನು ಮಾಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಒಂದು ACBಗೊಂದು ದೂರು ಕೊಡ್ತಾ ಇದ್ದೀನಿ ಸಮಗ್ರವಾದ ದಾಖಲೆಗಳನ್ನು ಕಲೆಕ್ಟ್ ಮಾಡಿಬಿಟ್ಟು.